ಇವತ್ತು ತಮಿಳ್ನಾಡು ಸ್ಟೈಲಲ್ಲಿ ನುಗ್ಗೆಕಾಯಿ ಬದನೆಕಾಯಿ ಮಾವಿನಕಾಯಿ ಹಾಕಿ ಸಾಂಬಾರು ಮಾಡೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಅರಿಶಿನ ಹಾಕಿ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರ್ಬೇವಿನ ಸೊಪ್ಪು ಸಾಂಬಾರು ಪೌಡರ್ ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ ಮಾವಿನಕಾಯಿ ಪೀಸ್ ಮಾಡಿ ತಗೊಂಡಿದ್ದೀನಿ ಉಪ್ಪು ತೆಂಗಿನಕಾಯಿ ಬೆಲ್ಲ ಟೊಮ್ಯಾಟೊ ಹಣ್ಣು ಬದನೆಕಾಯಿ ನುಗ್ಗೆಕಾಯಿ ಕೊತ್ತಂಬರಿ ಸೊಪ್ಪು ಈಗ ಬೇಯಿಸ್ಕೊಂಡಿರುವಂತಹ ಬೇಳೆಯಲ್ಲಿ ಮಾವಿನಕಾಯಿ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಬದನೆಕಾಯಿ ಸಾಂಬಾರ್ ಪೌಡರ್ ಬೆಲ್ಲ ಕೊಬ್ಬರಿ ಉಪ್ಪು ಟೊಮ್ಯಾಟೊ ಮಿಕ್ಸಿ ಮಾಡಿಕೊಂಡಿರುವಂಥ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದು ಒಗ್ಗರಣೆ ಕೊಡೋಣ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಿಂಗು ಕರ್ಬೇವಿನ ಸೊಪ್ಪು ಈಗ ಈ ಒಗ್ಗರಣೆಯನ್ನು ಸಾಂಬಾರಲ್ಲಿ ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಶಿಲ್ ತಗೊಂಡ್ರೆ ನುಗ್ಗೆಕಾಯಿ ಬದನೆಕಾಯಿ ಮಾವಿನಕಾಯಿ ಸಾಂಬಾರ್ ರೆಡಿಯಾಗೋಗುತ್ತೆ ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ ನೋಡಿ ನುಗ್ಗೆಕಾಯಿ ಬದನೆಕಾಯಿ ಮಾವಿನಕಾಯಿ ಸಾಂಬಾರ್ ರೆಡಿ